ಇವತ್ತು ಒಂದು ರೀತಿ ಕನ್ನಡ ಚಿತ್ರರಂಗಕ್ಕೆ ಖುಷಿಯ ದಿನ ಸಣ್ಣ ಒಂದು ರೋಮಾಂಚನ ಒಂದು ನಿರೀಕ್ಷೆ ಯಾಕೆಂದ್ರೆ ಕರ್ನಾಟಕ ಸರ್ಕಾರ ಇವತ್ತೇನೆ ಚಿತ್ರಮಂದಿರಕ್ಕೆ ಶತಾಂಶ ಪ್ರೇಕ್ಷಕರು ಬರಬಹುದು ಅನ್ನುವಂತ ಹಸಿರು ನಿಶಾನೆಯನ್ನು ಕೊಟ್ಟಿದೆ ಒಂದು ಒಂದು ತೌಕ ಇತ್ತು ಏನಪ್ಪ ಚಿತ್ರರಂಗಕ್ಕೆ 50% ಇದೆ 50 ಕೊಟ್ರೆ ಹೇಗಾಗುತ್ತೆ ಅಂತ ವಿಚಿತ್ರ ಅಂದ್ರೆ 50 ಶೇಕಡ ಇದ್ದಾಗಲೂ ಪ್ರೇಕ್ಷಕರ ಒಳಹರಿವು 5 ಅಥವಾ 10% ಇತ್ತು ನಾನು ಕುತೂಹಲಕ್ಕೆ ಚಿತ್ರಮಂದಿರಕ್ಕೆ ಆಗಾಗ ಹೋಗಿ ಗಮನಿಸ್ತಾ ಇದ್ದೆ ಕೆಲವೊಮ್ಮೆ ಇಬ್ರು ಮೂರು ಜನ ನಾವೇ ಒಂದು ಸಿನಿಮಾ ಹಾಕಿಸ್ಕೊಂಡು ನೋಡಿ ಬಂದಿದ್ದು ಇದೆ ಈ ಹೊತ್ತಿನಲ್ಲಿ ಶತಾಂಶ ಅನ್ನುವುದು ನಿಜವಾಗಿಯೂ ಕನ್ನಡ ಚಿತ್ರರಂಗಕ್ಕೆ ಯಶಸ್ಸನ್ನು ತಂದುಕೊಡಲಿ ಪ್ರೇಕ್ಷಕನ ಒಳಹರಿವು ಹೆಚ್ಚಿಗೆ ಆಗಲಿ ಪ್ರೇಕ್ಷಕನ ಬರುವಿಕೆ ಆಗಲಿ ಅಂತ ಹೇಳಿ ಮೊದಲಿಗೆ ಆಶಿಸಿ ಇವತ್ತಿನ ಏನು ಉದ್ಯಮದ ಸಂಭ್ರಮ ಇದೆ ಆ ಸಂಭ್ರಮ ಫಲ ಕೊಡಲಿ ಅಂತ ಹೇಳಿ ಆಶಿಸ್ತೇನೆ ನಾನು ಈಗಾಗಲೇ ನನ್ನ ಗೆಳೆಯರು ಪರಿಚಯ ಮಾಡಿಕೊಟ್ಟ ಹಾಗೆ ಬಹುತೇಕ 40 ವರ್ಷಗಳ ಹಿಂದೆ ಸಿನಿಮಾದ ವಾಸನೆಗೆ ಬಲಿಯಾಗಿ ಇಕ್ಕಡೆಗೆ ಪ್ರಯಾಣ ಮಾಡಿದಂಥವನು ಆಗ್ರಹಿಸಿದವನು ಇಲ್ಲಿಗೆ ಬಂದು ಇಲ್ಲಿ ಏನು ನಾನು ಮಾಡಬಹುದು ಅಂತ ಪ್ರಯತ್ನ ಪಟ್ಟವನು ಮೊದಲ ಒಂದಷ್ಟು ವರ್ಷಗಳ ಕಾಲ ಅನೇಕ ಸಿದ್ಧತೆಗಳನ್ನು ಮಾಡಿಕೊಂಡವನು ಅನಂತರ 90ರ ದಶಕದಲ್ಲಿ ನಾನು ನಿರ್ದೇಶಕನಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಈ ಹೊತ್ತಿನಲ್ಲಿ ನನಗೆ ಆರಂಭದಲ್ಲಿ ಅವಕಾಶ ಕೊಟ್ಟಂತಹ ಎಲ್ಲ ಉದ್ಯಮದ ಗೆಳೆಯರಿಗೆ ನಾನು ತುಂಬ ಋಣಿಯಾಗಿದ್ದೇನೆ ಆರಂಭದಲ್ಲಿ ಚಿತ್ರಕಥೆಯನ್ನು ಬರೀಲಿಕ್ಕೆ ಸಂಭಾಷಣೆಯನ್ನು ಬರೀಲಿಕ್ಕೆ ಹಾಡುಗಳನ್ನು ಬರೀಲಿಕ್ಕೆ ಒಂದು ರಂಗಪ್ರವೇಶ ಮಾಡಲಿಕ್ಕೆ ಗೆಳೆಯ ಸುರೇಶ್ ಹೆಬ್ಳಿಕರ್ ಅವರು ನಂಜುಂಡೇಗೌಡರೆಲ್ಲ ನನಗೆ ತುಂಬ ಪ್ರೀತಿಯಿಂದ ಸಹಾಯ ಮಾಡಿದ್ದಾರೆ ಅವ್ರನ್ನ ಸ್ಮರಿಸ್ತಾ ನನ್ನ ಜೊತೆಗೆ ಕೆಲಸ ಮಾಡಿದಂತಹ ಎಲ್ಲ ನಿರ್ಮಾಪಕರು ಚಿತ್ರತಂಡ ಕಲಾವಿದರನ್ನೆಲ್ಲರಿಗೂ ಸ್ಮರಿಸ್ತಾ ನನ್ನ ಮಾತುಗಳನ್ನು ಆರಂಭಿಸ್ತೇನೆ ಚಲನಚಿತ್ರ ಇರುವಂಥ ದೊಡ್ಡ ಆತಂಕಕಾರಿಯಾದದ್ದೇನು ಅಂದರೆ ಸಿನಿಮಾ ಬಗ್ಗೆ ನನ್ನಂಥವರಿಗೆ ಬಹುಶಃ ಪ್ರೇಕ್ಷಕರಿಗೆ ಆ ಒಂದು ಆತಂಕ ಇರಲ್ಲ ನಮ್ಮಂಥವರಿಗಿರುವ ಆತಂಕ ಏನು ಅಂದರೆ ಅದಕ್ಕೆ ಇರುವಂತಹ ಮಾರುಕಟ್ಟೆಯ ಹೊರೆ ಟ್ರೇಡ್ ಅದು ತುಂಬ ದಿಗಿಲು ಬೀಳಿಸುವಂತಹ ಆತಂಕ ಹುಟ್ಟಿಸುವಂಥದ್ದು ಇವತ್ತಲ್ಲ ನಾವೆಲ್ಲ 16mmನಲ್ಲಿ ಪ್ರಾರಂಭ ಮಾಡಿದ್ದು ಅನಂತರ 35mm ಆ 35mmಗಿಂತ ಇನ್ನೂ ಹಿಂದೆ ಹೋದರೆ ಮೂಕಿ ಯುಗ ಅನಂತರ ಟಾಕಿ ಯುಗ ಮತ್ತು ಸುವರ್ಣ ಯುಗ ಅಂದರೆ ವರ್ಣರಂಜಿತವಾದ ಯುಗ ಸಿನಿಮಾಸ್ಕೋಪ್ 70mm ಈ ಥರ ಅನೇಕ ಮಜಲುಗಳನ್ನು ಸಿನಿಮಾ ದಾಟ್ಕೊಂಡು ಬಂದಿದೆ ಅವೆಲ್ಲ ತಾಂತ್ರಿಕವಾದಂತಹ ಪರಿಷ್ಕರಣಗಳು ಉನ್ನತಿಗಳು ಒಂದಾದ ಮೇಲಂತೆ ಅದರ ಪ್ರಯೋಗ ನಡೀತಾ ಇದೆ ಕ್ಯಾಮ್ರಾದಲ್ಲಿರಬಹುದು ಸಂಕಲನ ಕಾರ್ಯದಲ್ಲಿರಬಹುದು ಮತ್ತು ಪ್ರೊಸೆಸಿಂಗಲ್ಲಿರಬಹುದು ಕಂಪ್ಯೂಟರ್ ಗ್ರಾಫಿಕ್ಸ್ಗಳಿರಬಹುದು ಈ ಥರ ಅನೇಕ ಮಜಲುಗಳಲ್ಲಿ ಸಿನಿಮಾ ಇವತ್ತು ವಿಕಾಸವನ್ನು ಕಂಡುಕೊಂಡಿದೆ ಈ ವಿಕಾಸ ಎಷ್ಟು ಅಂದರೆ ಇವತ್ತಿನ ನೀವು ತಂತ್ರಜ್ಞಾನದ ಒಂದು ಹಿರಿಮೆಯನ್ನು ದಕ್ಕಿಸಿಕೊಳ್ಳುವುದರೊಳಗೆ ನಾಳೆ ಬೆಳಗ್ಗೆ ಹೊಸ ಕ್ಯಾಮ್ರಾ ಹೊಸ ತಂತ್ರಜ್ಞಾನ ನಮ್ಮ ಮುಂದೆ ಅವತರಿಸಿಬಿಟ್ಟಿರತ್ತೆ ಹೀಗಾಗಿ ಚಲನಚಿತ್ರ ವೇಗವಾಗಿ ಚಲಿಸ್ತಾನೆ ಇದೆ ಅದರದೇ ಒಂದು 24 frames per second ಬಿಟ್ಟುಬಿಡಿ ಅದು ತನ್ನದೇ ಆದಂಥ ದಾಪುಗಾಲನ್ನು ಉದ್ಯಮವಾಗಿ ನಡ್ಕೊಂಡು ಹೋಗ್ತಾ ಇದೆ ಅದು ಭಾರತೀಯ ನೆಲೆಯಲ್ಲೂ ಹೌದು ಪ್ರಾದೇಶಿಕ ನೆಲೆಯಲ್ಲೂ ಹೌದು ಅಥವಾ ಜಾಗತಿಕ ನೆಲೆಯಲ್ಲೂ ಆದರೂ ಹೌದು ಹೀಗೆ ಚಲನಚಿತ್ರ ಅಗತ್ಯಕ್ಕಿಂತ ವೇಗವಾಗಿ ಚಲಿಸ್ತಾ ಇದೆಯೇ ಅಂತ ಭಯ ಆಗತ್ತೆ ಕಾರಣ ಆ ಭಯದಲ್ಲಿ ಇವತ್ತು ಪ್ರತಿಯೊಬ್ಬರೂ ಅದನ್ನು ಹಿಡಿದಿಡುವ ಪ್ರಯತ್ನವನ್ನು ಅದನ್ನು ದಕ್ಕಿಸಿಕೊಳ್ಳೋ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೇವೆ ಅದು ಮತ್ತೆ ಮತ್ತೆ ಹೊಸ ರೂಪವನ್ನು ತಾಳ್ತಾ ಇದೆ ಅದು ಬಂದಾಗ ರಂಗಭೂಮಿ ಮಸ್ಕಾಯಿತು ಅದು ಬಂದದ್ರಿಂದ ಓದುಗರು ಕಡಿಮೆಯಾದರೂ ಈ ಥರದ ಎಲ್ಲ ಆರೋಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡ ಸಿನಿಮಾ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತಿದೆ ಅದು ದೊಡ್ಡ ಪ್ರಮಾಣ ಅನ್ನುವಾಗ ಹೆಚ್ಚು ಅದು ಮಾರುಕಟ್ಟೆಯ ಸರ್ಕಾಗಿ ಬೆಳೆದಿದೆ ಅಲ್ಲಿ ಅಲ್ಲಿ ಇಲ್ಲಿ ಕಲೆಯ ಅಂಶಗಳಿದ್ದರೂ ಕೂಡ ಕಲೆಗೆ ಹೆಚ್ಚಿನ ಅವಕಾಶ ಹೆಚ್ಚಿನ ಸ್ವಾತಂತ್ರ್ಯ ಸಿನಿಮಾದಲ್ಲಿ ತುಂಬ ಕಡಿಮೆ ಅಂತ ಹೇಳಬೇಕು ಅನೇಕರು ಆ ಪ್ರಯತ್ನ ಮಾಡಿದರೂ ಕೂಡ ಕಾದಂಬರಿ ಆಧಾರಿತ ಸಾಹಿತ್ಯ ಆಧಾರಿತ ಸಣ್ಣ ಕಥೆ ಆಧಾರಿತ ಅನ್ನುವಂಥ ಕಾಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ಗಳು ಅಲ್ಲಲ್ಲಿ ಕಂಡರೂ ಕೂಡ ಸಿನಿಮಾ ಹೊತ್ತು ಸಾಕ್ತಿರ್ತಕ್ಕಂಥದ್ದು ತನ್ನ ಒಂದು ಮಾರುಕಟ್ಟೆಯ ಭಾರವನ್ನು ತಾರಾ ಪದ್ಧತಿಯನ್ನು ಹಾಗಾಗಿ ಉದ್ಯಮ ಅಂದರೆ ಅವೆಲ್ಲ ಮೊದಲ ಸ್ಥಾನದಲ್ಲಿ ಮೊದಲ ನೆಲೆಯಲ್ಲಿ ನಮಗೆ ಕಾಣಿಸ್ಕೊಳ್ತವೆ
ಅದರ ಜೊತೆಗೆ ನಾವು ನಮ್ಮ ನಮ್ಮ ರೀತಿಯಲ್ಲಿ ಸಿನಿಮಾಗಳನ್ನು ಮಾಡ್ಕೊಂಡು ಬರ್ತಕ್ಕಂತ ಬೇರೆ ಬೇರೆ ಕ್ರಿಯಾಶೀಲ ನಿರ್ದೇಶಕರು ಇದ್ದಾರೆ ಇದಿಷ್ಟು ಸಿನಿಮಾದ ಸೃಷ್ಟಿ ಕ್ರಿಯೆಗೆ ಸಂಬಂಧಿಸಿದ್ದು ಸಿನಿಮಾ ಹೇಗೆ ರೂಪುಗೊಳ್ಳುತ್ತೆ ಅನ್ನುವುದು ಅದರ ಜೊತೆ ಜೊತೆಗೇನೆ ಅದು ತನ್ನ ಮಾರುಕಟ್ಟೆಯನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಅಭಿವ್ಯಕ್ತ ಪಡ್ಕೊಳ್ತಾ ಬಂದಿದೆ ಆರಂಭಕ್ಕೆ ಅನಲಾಗ್ ನಾವೆಲ್ಲ ಶುರು ಮಾಡಿದಂತ ಕಾಲದಲ್ಲಿ ಸಿನಿಮಾದ ನೆಗೆಟಿವ್ ಅನ್ನು ಲೋಡ್ ಮಾಡಿ ಅದನ್ನ ಪ್ರೋಸೆಸ್ ಮಾಡಿ ಪಿಕ್ಚರ್ ನೆಗೆಟಿವ್ ಅನ್ನು ಮಾಡಿ ಸೌಂಡ್ ನೆಗೆಟಿವ್ ಅನ್ನು ಮಾಡಿ ಅವೆರಡಕ್ಕೂ ಮದುವೆ ಮಾಡಿಸಿ ಪಿಕ್ಚರ್ ಇಂಡಸ್ಟ್ರಿಗೆ ನೆಗೆಟಿವ್ ಅನ್ನು ಪ್ರೋಸೆಸ್ ಮಾಡಿ ಲ್ಯಾಬ್ ಅಲ್ಲಿ ಮ್ಯಾರಿಡ್ ಪ್ರಿಂಟ್ ಅಂತಕಂತದ್ದು ಚಿತ್ರಮಂದಿರಕ್ಕೆ ಬರ್ತಾ ಇತ್ತು ಅದನ್ನ ಪ್ರಾಜೆಕ್ಟರ್ಗೆ ಹಾಕಿ ಆ ಒಂದು ಫಿಸಿಕಲಿ ಆ ರೀಲ್ಗಳನ್ನು 16 ರೀಲ್ ಅಂದ್ರೆ 16 ರೀಲೇ ಅಲ್ಲಿಗೆ ಹೋಗಬೇಕಾಗಿತ್ತು ಹೋಗಿ ಅದನ್ನು ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಮಾಡತಕ್ಕಂತ ವ್ಯವಸ್ಥೆ ಇತ್ತು ನಿಧಾನವಾಗಿ ಏಕಪರದೆ ಸಂಸ್ಕೃತಿಗೆ ಬಹುಪರದೆ ಸಂಸ್ಕೃತಿಗಳು ಮಲ್ಟಿಪ್ಲೆಕ್ಸ್ಗಳು ಬಂತು ಸಹಜ ಯಾಕೆಂದ್ರೆ ಪಾಶ್ಚಾತ್ಯದಲ್ಲಿ ಏನು ಆಗ್ತದೆ ಅದು ತಕ್ಷಣವೇ ಭಾರತಕ್ಕೆ ಬರುತ್ತೆ ಪ್ಯಾರಿಸ್ನಲ್ಲಿ ಸಿನಿಮಾದ ಮೊದಲ ಪ್ರದರ್ಶನ ಮುಗಿದ ತಕ್ಷಣವೇ ಮುಂಬೈನಲ್ಲಿ ಸಿನಿಮಾ ಪ್ರದರ್ಶನಗೊಂಡದ್ದು ನಮಗೆ ಇತಿಹಾಸದಲ್ಲಿ ಗೊತ್ತಿದೆ ಅಲ್ಲಿಂದ ದಕ್ಷಿಣ ಭಾರತಕ್ಕೆ ಬಂದದ್ದು ಇಡೀ ಭಾರತವನ್ನು ಆವರಿಸಿಕೊಂಡದ್ದು ಹೀಗೆ ತನ್ನ ಮಾರುಕಟ್ಟೆಯ ಒಂದು ಕಬಂದ ಬಾಹುಗಳನ್ನು ಸಿನಿಮಾ ಎಷ್ಟರ ಮಟ್ಟಿಗೆ ಆವರಿಸಿಕೊಂಡಿದೆ ಅಂದರೆ ಅದರ ಹೊಚ್ಚ ಹೊಸ ತಾಂತ್ರಿಕ ಮಾರುಕಟ್ಟೆಯ ಆವಿಷ್ಕಾರವೇ ಓ ಟಿ ಟಿ ಓವರ್ ದಿ ಟಾಪ್ ಓವರ್ ದಿ ಟಾಪ್ ಅನ್ನೋದ್ರಲ್ಲಿ ನೋಡಿ ಮೇಲುಗೈ ಟಾಪ್ ಅದು ಅಂದರೆ ಇದುವರೆಗೆ ಟೆಲಿವಿಷನ್ ಇತ್ತು ಇದುವರೆಗೆ ನಮಗೆ ಥಿಯೇಟರ್ನಲ್ಲಿ ನಾವು ಸಿನಿಮಾಗಳನ್ನು ನೋಡ್ತಾ ಇದ್ವಿ ಸ್ಯಾಟಲೈಟ್ ರೈಟ್ಸ್ ಅಂತಿದ್ವಿ ಟಿ ವಿಗಳಲ್ಲಿ ಕೊಡ್ತಕ್ಕಂಥದ್ದಕ್ಕೆ ಇದೆಲ್ಲ ಮೀರಿ ಈಗ ಟೆಲಿವಿಷನ್ ಮತ್ತು ಫಿಲ್ಮ್ ಕಂಟೆಂಟ್ಗಳನ್ನು ಓವರ್ ದಿ ಟಾಪ್ ಅಂದರೆ ಎಲ್ಲ ಮಾದರಿಗಳ ಮೇಲಿಟ್ಟ ಒಂದು ಮಾದರಿ ಇದು ಆ ಮೇಲಿಟ್ಟ ಮಾದರಿ ಇವತ್ತು ಅದಕ್ಕೆ ಓ ಟಿ ಟಿ ಅಂತ ಕರೆದು ನಾವು ಅದನ್ನು ಬರಮಾಡ್ಕೋಬೇಕಾಗಿದೆ ಬಹಳ ಜನ ಓ ಟಿ ಟಿಯಿಂದ ಹಾಳಾಯಿತು ಓ ಟಿ ಟಿಯಿಂದ ತೊಂದರೆ ಆಯಿತು ಚಿತ್ರಮಂದಿರದ ಪ್ರದರ್ಶಕ ವಲಯ ಮಾತಾಡೋದನ್ನು ನಾವು ಕೇಳಿದ್ದೇವೆ ಅದು ಅವರವರ ದೃಷ್ಟಿಯಲ್ಲಿ ಆಯಾ ವಲಯಕ್ಕೆ ಆಗಿರುವಂಥ ನೋವು ಕೊರತೆ ಆರ್ಥಿಕ ನಷ್ಟ ನಿಜ ಆದರೂ ಕೂಡ ನಾವು ಯಾವ ದೃಷ್ಟಿಯಿಂದ ಗಮನಿಸಬೇಕು ಅಂತಂದರೆ ಯಾವುದೇ ಒಂದು ಹೊಸ ತಾಂತ್ರಿಕ ವಿಧಾನ ವೆದರ್ ಇಟ್ ಈಸ್ ರಿಲೇಟೆಡ್ ಟು ಕ್ರಿಯೇಟಿವಿಟಿ ಆರ್ ಇಟ್ ಇಸ್ ರಿಲೇಟೆಡ್ ಟು ಮಾರ್ಕೆಟಬಿಲಿಟಿ ಮಾರುಕಟ್ಟೆಗೆ ಸಂಬಂಧಿಸಿರಬಹುದು ಸೃಜನಶೀಲತೆಯ ನಿರ್ಮಾಣಕ್ಕೆ ಸಂಬಂಧಪಟ್ಟಿರಬಹುದು ಇವೆರಡೂ ಕೂಡ ಅನಿವಾರ್ಯ ಇದನ್ನು ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ ಜಗತ್ತಿನ ಚರಿತ್ರೆಯನ್ನು ನೀವು ನೋಡ್ತಾ ಬಂದರೆ ವಿಜ್ಞಾನ ಅದು ಆವರಿಸಿಕೊಳ್ಳುವ ರೀತಿ ಅದನ್ನು ಮಾರುಕಟ್ಟೆಯ ಲೇಪ ಆದ ಕೂಡಲೇ ಈಗಂತೂ ಮಾರುಕಟ್ಟೆ ಎನ್ನುವುದು ಎಲ್ಲದಕ್ಕಿಂತ ಮುನ್ನೆಲೆಗೆ ಬಂದಿದೆ ವೆದರ್ ಇಟ್ಸ್ ಎ ಪ್ರಿಂಟ್ ಮೀಡಿಯಾ ಎಷ್ಟು ಸರ್ಕ್ಯುಲೇಷನ್ ಇದೆಯಪ್ಪ ಅಂತ ಕೇಳ್ತಾ ಇವತ್ತು ನಾನೊಂದು ಉಪನ್ಯಾಸ ಮಾಡ್ತಿದ್ದೀನಿ ಎಷ್ಟು ಜನ ಕೇಳ್ತಿದ್ದಾರೆ ಅನ್ನುವುದು ಮುಖ್ಯ ಆಗುತ್ತೆ ಆದರೆ ಸಾಹಿತ್ಯಕ್ಕೆ ಹಾಗಿಲ್ಲ ಕುಮಾರವ್ಯಾಸನನ್ನು ಎಷ್ಟು ಜನ ಓದಿದ್ದಾರೆ ಗೊತ್ತಿಲ್ಲ ಆದರೂ ಓದ್ತಾರೆ ಪಂಪನನ್ನು ಓದ್ತೇವೆ ರಾಮಾಯಣ ದರ್ಶನಂ ಓದ್ತೇವೆ ಅದು ಎಷ್ಟು ಪ್ರತಿಗಳು ಖರ್ಚಾಯಿತು ಅನ್ನೋದ್ರ ಮೇಲೆ ಆ ಕೃತಿಯ ವೈಭವ ಕೃತಿಯ ಸಾರ್ಥಕತೆ ನಿರ್ಧಾರ ಆಗಲ್ಲ ಆದರೆ ಚಲನಚಿತ್ರದಲ್ಲಿ ಅಥವಾ ಕಿರುತೆರೆಯಲ್ಲಿ ಟೆಲಿವಿಷನ್ ಮತ್ತು ಸಿನಿಮಾ ಕಂಟೆಂಟ್ಗಳಲ್ಲಿ ದುರದೃಷ್ಟಕರವಾದ ಮಾನದಂಡ ಅಂದರೆ ಅದು ಬಿಡುಗಡೆಯಾದಾಗ ಎಷ್ಟು ಜನರನ್ನು ತಲುಪಿತು ಈ ಮಾನದಂಡ ಸರಿಯೋ ತಪ್ಪೋ ಗೊತ್ತಿಲ್ಲ ಆದರೆ ಈ ಮಾನದಂಡವೇ ಸಿನಿಮಾದ ಗುಣಮಟ್ಟ ಅನ್ನುವಂಥ ಒಂದು ಕಲ್ಪನೆ ಬಂದುಬಿಟ್ಟಿದೆ ಇದರ ಮಧ್ಯೆ ಉತ್ತಮ ಕಲಾತ್ಮಕ ಚಿತ್ರಗಳು ಕಾಂಟೆಂಟ್ ಓರಿಯೆಂಟೆಡ್ ಅಂತ ಹೇಳ್ತಕ್ಕಂಥ ಚಿತ್ರಗಳು ಮನರಂಜನಾತ್ಮಕವಾದಂತಹ ಪ್ರಧಾನ ವಾಹಿನಿಯ ಚಿತ್ರಗಳ ಜೊತೆಗೆ ನಾವು ಸ್ಪರ್ಧಿಸ್ತಾನೇ ಹೋಗಬೇಕಾಗತ್ತೆ ಇವತ್ತು ನನ್ನ ದೃಷ್ಟಿಯಲ್ಲಿ ಯಾವುದೇ ಹೊಸದು ಆಗಮಿಸಿದಾಗ ನಾವು ಅದನ್ನು ಶಾಪ ಅಂತ ಪರಿಗಣಿಸಬಾರ್ದು ಹೇಗಾದರೂ ಮಾಡಿ ಅದನ್ನು ವಶಪಡಿಸಿಕೊಂಡು ನಮ್ಮದಾಗಿಸಿಕೊಂಡು ಅದರ ಮೂಲಕ ನಮ್ಮ ಭಾಷೆಯ ನಮ್ಮ ಚಿತ್ರಗಳನ್ನು ಉಳಿವು ಹೇಗೆ ರಕ್ಷಣೆ ಹೇಗೆ ಅಂತ ಯೋಚಿಸಬೇಕಾದ್ದು ಬಹುಶಃ ಉದ್ಯಮದಲ್ಲಿರ್ತಕ್ಕಂಥ ಎಲ್ಲರೂ ಮಾಡಬೇಕಾದಂಥ ಕೆಲಸ ಅದನ್ನು ಈಗಾಗಲೇ ಪ್ರಾರಂಭ ಆಗಿದೆ ಅಂದರೆ ಈ ಟೆಲಿವಿಷನ್ ಮತ್ತು ಫಿಲಮ್ ಕಂಟೆಂಟ್ಗಳನ್ನು ವೈಯಕ್ತಿಕ ನೆಲೆಯಲ್ಲಿ ಗ್ರಾಹಕರಿಗೆ ಇಂಟರ್ನೆಟ್ ಮೂಲಕ ತಲುಪಿಸುವಂಥ ವ್ಯವಸ್ಥೆ ಇದು ಮೂಲತಃ ಹಾಗಾಗಿ ಓವರ್ ದಿ ಟಾಪ್ ಅನ್ನುವಂಥ ಮಾತಿನ ನಿಜವಾದ ಅರ್ಥ ಏನು ಅಂದರೆ ನಿಮ್ಮ ಕಂಟೆಂಟ್ ಪ್ರೊವೈಡರು ಇದುವರೆಗೆ ಇರುವ ಎಲ್ಲ ಮಾದರಿಗಳನ್ನು ಮೀರಿ ಒಂದು ಭಿನ್ನವಾದ ಮತ್ತು ಮೇಲ್ಪಟ್ಟ ಒಂದು ಮಾದರಿಯ ಮೂಲಕ ನಿಮಗೆ ತಲುಪಿಸ್ತಾನೆ ಹೌದು ಹಾಗಿದ್ರೆ ಈ ಥರದ್ದು ಮುಂಚೆ ಇತ್ತಲ್ಲ 90ರ ದಶಕದ ಮಧ್ಯಭಾಗದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ 90s ಅದರ ಮಿಡ್ 90s ಅಂತ ಹೇಳ್ಬೋದು ಆ ಹೊತ್ತಿನಲ್ಲಿ ನಮಗೆ ಐ ಪಿ ಟಿ ವಿ ಅಂತ
ಇತ್ತು. ಐ ಪಿ ಟಿ ವಿ ಅಂದರೆ ಒಂದು ಇಂಟರ್ನೆಟ್ ಪ್ರೋಟೋಕಾಲ್ ಟೆಲಿವಿಷನ್. ಆಗ ಇಂಟರ್ನೆಟ್ ಪ್ರೋಟೋಕಾಲ್ ಟೆಲಿವಿಷನ್ದಲ್ಲಿ ನಮಗೆ ಇರ್ತಂತಹ ಒಂದು ಸೌಲಭ್ಯ ಏನು ಅಂತಂದರೆ ಟೆಲಿವಿಷನ್ ಬೇಕಾಗಿತ್ತು, ಅದಕ್ಕೊಂದು ಸಬ್ಸ್ಕ್ರಿಪ್ಷನ್ ಬೇಕಾಗಿತ್ತು, ಸೆಟಪ್ ಬಾಕ್ಸ್ ಬೇಕಾಗಿತ್ತು, ಜೊತೆಗೆ ಒಬ್ಬ ಟೆಕ್ನಿಷಿಯನ್ ಬೇಕಾಗಿತ್ತು, ಆಮೇಲೆ ಕಾಂಟ್ರ್ಯಾಕ್ಟ್ ಬೇಕಾಗಿತ್ತು. ಆ ಮೂಲಕ ಚಿತ್ರಗಳನ್ನು ಒಂಥರ ಮಲ್ಟಿಕಾಸ್ಟ್ ಏಕಕಾಲಕ್ಕೆ ಹಲವು ಜನ ನೋಡುವಂಥ ಪ್ರಸಾರ ಮಾಡುವಂಥ ಒಂದು ಕೇಬಲ್ ನೆಟ್ವರ್ಕ್ ಅಂತ ಹೇಳ್ತಿದ್ವಲ್ಲ, ಆ ಥರದ ಒಂದು ವ್ಯವಸ್ಥೆ ಇತ್ತು. ನಮ್ಗೆ ಆಗಲೇ ಬೆರಗಾಗಿ ಹೋಗಿತ್ತು, ಆಗಲೂ ಉದ್ಯಮ ಗಲಾಟೆ ಮಾಡ್ತಿದ್ರು, ಏನ್ರಿ ಕೇಬಲ್ ಟಿ ವಿಲಿ ಹಾಕ್ಬಿಟ್ರು ಸಿನಿಮಾನ, ಅನ್ಯಾಯ ಆಗೋಯ್ತು ನಮಗೆ ಅಂತಕ್ಕಂಥದ್ದು. ಇವತ್ತು ತತ್ತರಿಸುವ ಹಾಗೆ, ಹೆದರಿಕೆ ಹುಟ್ಟಿಸುವ ಹಾಗೆ ಓ ಟಿ ಟಿ ಬಂದಿದೆ. 1-to-1 ಗ್ರಾಹಕನನ್ನು ರೀಚ್ ಆಗಲಿಕ್ಕೆ ನೀವು ಗುಂಪಿನಲ್ಲಿ ಕುಳಿತು ಟಿ ವಿಷನ್ ನೋಡೋಕ್ಕಾಗಲ್ವಾ? ಪರವಾಗಿಲ್ಲ, ನೀವು ನಿಮ್ಮ ಮೊಬೈಲ್ನಲ್ಲಿ ಇಟ್ಟುಕೊಂಡು ಅಥವಾ ನಿಮ್ಮ ಟ್ಯಾಬ್ಲೆಟಲ್ಲಿ ಕೂತ್ಕೊಂಡು ಅಥವಾ ನಿಮ್ಮ ಕಂಪ್ಯೂಟ್ರಲ್ಲಿ ಇಟ್ಟುಕೊಂಡು ನಿಮಗೆ ಬೇಕಾದಂಥ ಒಂದು ಡಿವೈಸ್ನಲ್ಲಿ ನೀವು ಒಂದು ಕಂಟೆಂಟನ್ನು ನೋಡಬಹುದು. ಈ ಓ ಟಿ ಟಿಯಲ್ಲಿ ಎರಡು ರೀತಿ ಇದೆ. ಒಂದು ಫಿಲ್ಮ್ಸ್ಗಳು, ಚಲನಚಿತ್ರಗಳು, ಡಾಕ್ಯುಮೆಂಟೆಡ್ ಸೆನ್ಸಾರ್ಡ್ ಆರ್ ಅನ್ಸೆನ್ಸಾರ್ಡ್ ವಾಟ್ ಎವರ್ ಇಟ್ ಈಸ್, ವೆಬ್ ಸೀರೀಸ್ ಆದರೆ ಅನ್ಸೆನ್ಸಾರ್ಡ್ ಇರಬಹುದು. ಅದು ಒಂದು. ಎರಡನೇದು ಲೈವ್ ಓ ಟಿ ಟಿಗಳು ಬಂದಿದ್ದಾವೆ. ಲೈವ್ ಓ ಟಿ ಟಿ ತುಂಬ ಟೆಕ್ನಿಕಲಿ ತುಂಬ ರಿಸ್ಕ್ನಲ್ಲಿ ಮಾಡ್ತಕ್ಕಂಥ ವಿಚಾರ, ಯಾಕೆಂದರೆ ಕಾನ್ಸ್ಟೆಂಟಾಗಿ ನಿಮಗೆ ತುಂಬ ಇಂಟರ್ನೆಟ್ ಸೌಲಭ್ಯ ಇರಬೇಕಾಗ್ತದೆ. ಈ ದೃಷ್ಟಿಯಿಂದ ಇದು ನಮಗೆ ವಿ ಓ ಡಿ ಮತ್ತು ಲೈವ್ನಲ್ಲಿರ್ತಕ್ಕಂಥ ಮುಖ್ಯವಾದಂತಹ ಸಮಸ್ಯೆಗಳು. ಈಗ ನಾವು ಕನ್ನಡ ದೃಶ್ಯಕ್ಕೆ ಬರಬೇಕಾದ್ರೆ ಕೋವಿಡ್ ಬಂತು. ಕೋವಿಡ್ ಬಂದದ್ರಿಂದ ಓ ಟಿ ಟಿ ಬಂತು ಅಂತ ಜನ ತಪ್ಪಾಗಿ ಭಾವಿಸ್ತಾರೆ. ಕೋವಿಡ್ ಬರಲಿ, ಕ್ಷಾಮ ಬರಲಿ, ಬರಗಾಲ ಬರಲಿ, ಓ ಟಿ ಟಿ ಬಂದೇ ಬರ್ತಿತ್ತು, ಬಂದೇ ಬಂದಿದೆ. ಇದಕ್ಕೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಅದು ಚಲನಚಿತ್ರ ಉದ್ಯಮ ತನ್ನ ನಡಿಗೆಯಲ್ಲಿ ಕಂಡುಕೊಂಡಂಥ ಹೊಸ ಬಗೆಯ ಮಾರುಕಟ್ಟೆಯ ವಿನ್ಯಾಸ ಅಷ್ಟೆ. ದ ನ್ಯೂ ಸ್ಟ್ರಾಟಜಿ ಆಫ್ ಮಾರ್ಕೆಟಿಂಗ್ ದ ಫಿಲ್ಮ್. ಇದು ಬಂದಿದೆ. ಇದು ಬಂದ ಕೂಡಲೇ ಮೊದಲು ಚಿತ್ರಮಂದಿರಕ್ಕೆ ತೊಂದರೆ ಆಯಿತು, ಜನ ಚಿತ್ರಮಂದಿರಕ್ಕೆ ಬರೋದಿಲ್ಲ ಅನ್ನುವಂಥ ಒಂದು ಗುಣಗಾಟ ಪ್ರಾರಂಭ ಆಯಿತು. ಚಿತ್ರಮಂದಿರಕ್ಕೆ ಜನ ಬರುವುದನ್ನು, ಆ ಬರುವ ಸಂಖ್ಯೆ ಕ್ಷೀಣಿಸಲಿಕ್ಕೆ ಅನೇಕ ಕಾರಣಗಳಿದೆ. ಮೊದಲನೇದಾಗಿ ಏಕಪರದ ಚಿತ್ರಮಂದಿರಗಳನ್ನು ಚೆನ್ನಾಗಿ ನಿರ್ವಹಿಸ್ತಾ ಇಲ್ಲ ಅನ್ನುವಂಥದ್ದು ಒಂದು ಆರೋಪ. ಎಲ್ಲ ಚಿತ್ರಮಂದಿರಗಳ ಬಗ್ಗೆ ಈ ಮಾತು ಹೇಳೋಕ್ಕಾಗಲ್ಲ. ನಾನು ಬಲ್ಲಂಥ ಕೆಲವು ಚಿತ್ರಮಂದಿರದ ಮಾಲೀಕರು ತಮ್ಮ ಚಿತ್ರಮಂದಿರಗಳನ್ನು ಒಂದು ದೇವಸ್ಥಾನದ ಹಾಗೆ ಶುಚಿತ್ವ ನೀಟಾಗಿಟ್ಟುಕೊಂಡು, ಕ್ಲೀನಾಗಿಟ್ಟುಕೊಂಡು, ಬೆಳಗ್ಗೆ ಎದ್ದು ಅದನ್ನು ಸ್ವಚ್ಛಗೊಳಿಸೋದು, ಸೌಂಡ್ ಚೆಕ್ ಮಾಡೋದು, ಸ್ಕ್ರೀನ್ ಚೆಕ್ ಮಾಡೋದು, ಆಗಾಗ್ಗೆ ಪರದೆಗಳನ್ನು ಬದಲಾಯಿಸೋದು, ಪ್ರೊಜೆಕ್ಟರ್ನ ಕ್ಲೀನ್ ಮಾಡಿಸ್ಕೊಳ್ಳೋದು, ಪ್ರೇಕ್ಷಕರ ಬಗ್ಗೆ ಕಾಳಜಿ ಇಟ್ಟುಕೊಳ್ತಕ್ಕಂಥದ್ದು, ಟಾಯ್ಲೆಟ್ಗಳನ್ನು ಚೆನ್ನಾಗಿ ಮೇಂಟೈನ್ ಮಾಡತಕ್ಕಂಥದ್ದು, ಇದನ್ನು ಬಹಳಷ್ಟು ಜನ ಕೆಲವು ನಾನು ಬಲ್ಲಂಥ ಅನೇಕ ಪ್ರದರ್ಶಕರು ಅಥವಾ ಚಿತ್ರಮಂದಿರದ ಮಾಲೀಕರು ಮಾಡಿದ್ದಾರೆ. ಆದರೆ ಬಹಳಷ್ಟು ಚಿತ್ರಮಂದಿರಗಳು ಒಬ್ಬರಿಂದ ಒಬ್ಬರಿಗೆ ಲೀಸೋ ಅಥವಾ ಬಾಡಿಗೆಗೋ ಕೊಟ್ಟು, ಅವರು ಕೇವಲ ನನಗೆ ಈ ವಾರಕ್ಕೆ ಎಷ್ಟು ಬಾಡಿಗೆ ಕಳೆದು ಎಷ್ಟು ಸಹ ಲಾಭ ಬರುತ್ತೆ ಅಂತ ಹೇಳಿ ಚಿತ್ರಮಂದಿರವನ್ನು ಒಂದು ಗೋಡೌನಾಗಿ ಮಾಡಿದಂಥ ಒಂದು ಎಕ್ಸಾಂಪಲ್ಸ್ ಇವೆ. ಎಲ್ಲೋ ಒಂದು ಕಡೆ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬಾರದಂತೆ ತಡೆಹಿಡಿದಂತಹ ಪ್ರದರ್ಶಕ ವಲಯ ಇದೆ ಅಂತ ಹೇಳಲಿಕ್ಕೆ ನನಗೆ ನೋವಾಗುತ್ತೆ. ಅಂದರೆ ಆ ಚಿತ್ರಮಂದಿರಕ್ಕೆ ಹೋಗಿ ಮನಸ್ಸಾಗಬೇಕು, ನಿಮಗೆ ಹೋಗಲಿಕ್ಕೆ ಆಗಲ್ಲ. ಪ್ರೇಕ್ಷಕ ಹೋಗಿ ಯಾವುದೋ ಒಂದು ಕತ್ತಲೆಯಲ್ಲಿ ಕೂತ್ಕೊಂಡು ಒಂದು ಟಿಕೆಟ್ ತೊಗೋಬೇಕು, ಅಲ್ಲಿ ಒಂದು ಯಾವುದೋ ಒಂದು ಸಣ್ಣ ಜೀರೋ ಕ್ಯಾಂಡ್ಲ್ ಬಲ್ಪು, ಅಲ್ಲಿ ಒಬ್ಬ ನಿರಾಸಕ್ತನಾದಂತಹ ಒಬ್ಬ ಟಿಕೆಟ್ ಕೌಂಟ್ರಲ್ಲಿ ಕೂತ್ಕೊಳ್ತಕ್ಕಂಥ ವ್ಯಕ್ತಿ. ಇವತ್ತು ಗ್ರಾಹಕ ಪ್ರಜ್ಞೆ ಹೇಗಿದೆ ಅಂದರೆ, ಅನ್ಲೆಸ್ ಯು ಆರ್ ಫ್ರೆಂಡ್ಲಿ ವಿತ್ ಯುವರ್ ಕಸ್ಟಮರ್, ಯು ಕಾಂಟ್ ಸೆಲ್ ಎ ಸಿಂಗಲ್ ಪೆನ್. ಒಂದು ಚಿಕ್ಕ ಲೇಖನಿಯನ್ನು ಜನ ಕೊಂಡ್ಕೊಳ್ಳೋದಿಲ್ಲ. 10 ರೂಪಾಯಿ ನಿಮಗೆ ವ್ಯಾಪಾರ ಮಾಡಬೇಕು ಅಂದರೆ ಅವನು ನಿಮ್ಮ ಗ್ರಾಹಕ ಪ್ರಜ್ಞೆ ಹೇಗಿದೆ, ನೀವು ಸ್ನೇಹಿತರಾಗಿದ್ದೀರಾ, ಅವನ ಜೊತೆಗೆ ಚೆನ್ನಾಗಿ ನಡ್ಕೊಳ್ತೀರಾ ಅನ್ನು ಮುಖ್ಯ ಆಗುತ್ತೆ. ಇದರ ಹೊಡೆತವಾಗಿ ಬಹಳಷ್ಟು ಏಕಪರದೆ ಚಿತ್ರಮಂದಿರಗಳ ನಿರ್ವಹಣೆ ಬಹಳ ಒಂದು ರೀತಿಯಲ್ಲಿ ಪ್ರೇಕ್ಷಕನ ಚಿತ್ರಮಂದಿರಕ್ಕೆ ತಲೆ ಹಾಕಬಾರದು ಅನ್ನೋ ಹಾಗೆ ಮಾಡಿದಂಥ ಚಿತ್ರಮಂದಿರಗಳು ಇದ್ದಾವೆ. ಆದರೆ ಎಲ್ಲ ಚಿತ್ರಮಂದಿರಗಳ ಬಗ್ಗೆ ಈ ಮಾತನ್ನು ಹೇಳೋಕ್ಕಾಗಲ್ಲ. ಅನಂತರ ಮಲ್ಟಿಪ್ಲೆಕ್ಸ್ಗಳು ಬಂತು. ಮಲ್ಟಿಪ್ಲೆಕ್ಸ್ಗಳು ಬಾಡಿಗೆ ರಹಿತ ಶೇಕಡಾವಾರು ಅನ್ನುವಂಥ ಆಕರ್ಷಕ ಸ್ಲೋಗನ್ನಲ್ಲಿ ಬಂದವು. ಆಕರ್ಷಕ ಸ್ಲೋಗನ್ ಚೆನ್ನಾಗಿದೆ, ಬಾಡಿಗೆ ಕೊಡೋ ಹಾಗಿಲ್ಲಪ್ಪ. ಸಿಂಗಲ್ ಸ್ಕ್ರೀನ್ನಲ್ಲಿ ಬ್ಯಾಡ್ಲಿ ಮೇಂಟೈನ್ಡ್ ಥಿಯೇಟ್ರಿಗೆ ಇಷ್ಟೊಂದು ಬಾಡಿಗೆ ಕೊಡಬೇಕು, ಅಲ್ಲಿ ನೋಡಿದರೆ ನಮಗೆ ಪರ್ಸೆಂಟೇಜ್ ವಾರಕ್ಕೊಂದು ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ, ಒಂದು ಒಂದು ನ್ಯಾಷನಲ್ ಪಾಲಿಸಿ ಥರ ಅವರು ಮಾಡಿಕೊಂಡು, ವೆದರ್ ದೇ ಆರ್ ಪಿ ವಿ ಆರ್ ಐನಾಕ್ಸ್ ಇವರೆಲ್ಲ ಪರ್ಸೆಂಟೇಜ್ ಮೇಲೆ ಶುರು ಮಾಡಿದರು. ಪರ್ಸೆಂಟೇಜಲ್ಲಿ ಮಾಡಲಿ, ಬಾಡಿಗೆಯಲ್ಲಿ ಮಾಡಲಿ, ಅಂತಿಮವಾಗಿ ನಿರ್ಮಾಪಕ ಎಲ್ಲೋ ಒಂದು ಕಡೆ
ಎರಡೂ ಕಡೆ ಶೋಷಿತನಾಗ್ತಾ ಇದ್ದ ಬಲಿಪಶು ಆಗ್ತಾ ಇದ್ದ ಚಿತ್ರಮಂದಿರಗಳಲ್ಲಿ ಏಕಪರದೆ ಚಿತ್ರಮಂದಿರಗಳಲ್ಲಿ ಚೆನ್ನಾಗಿ ಹೋಗೋ ಸಿನಿಮಾಗಳನ್ನು ಬದಲಾಯಿಸಿದಂಥದ್ದು ನಾನೇ ನನ್ನ ಯಶಸ್ವಿ ಚಿತ್ರಗಳು ಆ ರೀತಿ ಬಲಿಯಾಗಿಂತ ಅನೇಕ ಉದಾಹರಣೆಗಳನ್ನು ಕೊಡಬಲ್ಲೆ ಇನ್ನು ಮಲ್ಟಿಪ್ಲೆಕ್ಸ್ ಗಳು ಬಂದ ಮೇಲೆ ಈ ಶೇಕಡಾವಾರು ಇದರಲ್ಲಿ ಕನಿಷ್ಠ ಕೆಲವು ಚಿತ್ರಗಳಿಗಾದರೂ ಒಂದು ಪ್ರದರ್ಶನ ಸೌಭಾಗ್ಯ ಇದೆ ಅಟ್ಲೀಸ್ಟ್ ಜನಕ್ಕೆ ತಲುಪಿಸಲಿಕ್ಕೆ ಒಂದು ಅವಕಾಶ ಇದೆ ಅಂತಕಂತದ್ದು ನಮಗೆ ಸಾಧ್ಯ ಆಯಿತು ಆದರೆ ಈ ಮಲ್ಟಿಪ್ಲೆಕ್ಸ್ ಗಳ ದುಬಾರಿತನ ಅಕಾಲಿಕವಾದಂತ ಪ್ರದರ್ಶನದ ವೇಳೆ ಕನ್ನಡ ಸಿನಿಮಾಗೆ ಬೆಳಗ್ಗೆ 10 ಗಂಟೆ ಕೊಟ್ಬಿಡೋದು 9:30 ಶೋಗೆ ಹಾಕ್ಬಿಡೋದು ಅವರಿಗೆ ಬೇಕಾದಂತ ಪರಭಾಷಿಕ ಚಿತ್ರಗಳಿಗೆ ಪ್ರೈಮ್ ಸ್ಲಾಟ್ ಗಳನ್ನು ಕೊಡತಕ್ಕಂತದ್ದು ಈ ತರದ ಗಲಾಟೆಗಳು ಗೊಂದಲಗಳು ಆಗ್ತಾ ಇತ್ತು ಆಗ್ತಾ ಇದೆ ಈಗಲೂ ಕೂಡ ಈಗ OTT ಬಂದಿದೆ OTT ಕನ್ನಡಕ್ಕೆ ನ್ಯಾಯ ಒದಗಿಸುತ್ತಿಲ್ಲ ಅಥವಾ ಕನ್ನಡಿಗರಿಗೆ ಎಷ್ಟು ಸಲ್ಲಬೇಕೋ ಅಷ್ಟು ಸಿಕ್ಕಿಲ್ಲ ಅಂತಕ್ಕಂಥ ಒಂದು ನೋವು ಕೊರಗು ಕೂಗು ಆಕ್ರೋಶ ಇದು ಕನ್ನಡ ಉದ್ಯಮದಲ್ಲಿ ಆಗಾಗ ಕೇಳಿ ಬರ್ತಿರತಕ್ಕಂಥದ್ದು ಅಂದರೆ ಕನ್ನಡಿಗರು ಎಲ್ಲ ಭಾಷೆ ಕಂಟೆಂಟ್ ನೋಡ್ತಾರೆ ಎಲ್ಲ ಭಾಷೆಯವರು ಕನ್ನಡ ಕಂಟೆಂಟ್ ನೋಡಲ್ಲ ಒಂದು ವೇಳೆ ಬೇರೆ ಭಾಷೆಯವರು ಕನ್ನಡದ ಕಂಟೆಂಟನ್ನು ನೋಡಬೇಕು ಅಂದರೆ ಬೇರೆ ಭಾಷೆಯವರು ಕನ್ನಡದ ಕಂಟೆಂಟ್ ನೋಡಬೇಕು ಅಂದರೆ ಅದು ಅವರ ಭಾಷೆಯಲ್ಲಿ ಡಬ್ ಆಗಿ ಅಲ್ಲಿಗೆ ಹೋದರೆ ಅದು ತೆಲುಗಲ್ಲಿ ಡಬ್ ಆದರೆ ನೋಡ್ತಾರೆ ಅಂತ ಉದಾಹರಣೆ ಇದೆ ತಮಿಳಲ್ಲಿ ಡಬ್ ಆದರೆ ಅವರು ನೋಡ್ತಾರೆ ಮಲಯಾಳಂನಲ್ಲಿ ಡಬ್ ಆದರೆ ಒಬ್ಬ ಮಲಯಾಳಿ ಕನ್ನಡದ ಕಂಟೆಂಟನ್ನು ನೋಡ್ತಾನೆ ಚೆನ್ನಾಗಿದೆ ಅಂದರೆ ಆದರೆ ಮೂಲ ಕನ್ನಡ ಭಾಷೆಯಲ್ಲಿಯೇ ನಮ್ಮ ಪರಭಾಷೆಯ ಬಂಧುಗಳು ಕನ್ನಡ ಚಿತ್ರಗಳನ್ನು ಸವಿದಿರುವ ಉದಾಹರಣೆಗಳು ಬಹಳ ಕಡಿಮೆ ಬಹಳ ಕಡಿಮೆ ಇಲ್ಲವೇ ಇಲ್ಲ ಅನ್ನುವಷ್ಟು ಅಂತ ಹೇಳ್ಬೋದು ಆದರೆ ಕನ್ನಡ ಪ್ರೇಕ್ಷಕರು ಆಯಾ ಭಾಷೆಯ ಸಿನಿಮಾಗಳನ್ನು ಬಹುಶಃ ಸಬ್ಟೈಟಲ್ ಜೊತೆಗೆ ನೋಡ್ತಾರೆ ಇದು ಒಂದು ನಮ್ಮ ನಡುವೆ ನಡೆದಿರತಕ್ಕಂಥ ವಿಚಾರ ಹಾಗಿದ್ದರೆ ಕನ್ನಡದಲ್ಲಿ ಒಳ್ಳೆಯ ಕಂಟೆಂಟೇ ಇಲ್ಲವೇ ಇದು ಮತ್ತೊಂದು ಪ್ರಶ್ನೆ ನಮಗೆ ಎದುರಾಗುತ್ತೆ ಇದು ಬಹಳ ಸರಳವಾಗಿ ತುಂಬ ಸಿಂಪ್ಲಿಫಿಕೇಷನ್ ಆದಂಥ ಒಂದು ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಕನ್ನಡದಲ್ಲಿಯೂ ಎಲ್ಲ ಭಾಷೆಗಳಲ್ಲಿರುವ ಹಾಗೆ ಅಲ್ಲಿ ಗಟ್ಟಿಯೂ ಇದೆ ಜೊಳ್ಳು ಇದೆ ಎರಡೂ ಇದೆ ನೋಡಿ ಈಗ ನಮ್ಮ ಪ್ರಧಾನವಾದಂಥ ಮಾರುಕಟ್ಟೆ ಇರೋದು ಕರ್ನಾಟಕದ್ದು ಬೆಂಗಳೂರು ನಮ್ಮ ರಾಜಧಾನಿಯಲ್ಲಿ ಇನ್ನು ಉಳಿದದ್ದು ಅಷ್ಟೊಂದು ದೊಡ್ಡ ಮಾರ್ಕೆಟ್ ಅಂತ ಹೇಳೋಕ್ಕಾಗಲ್ಲ ಬಿ ಸಿಟೀಸ್ ಅವೆಲ್ಲ ಮೊಟ್ಟ ಮೊದಲ ಮಾರುಕಟ್ಟೆ ಬೆಂಗಳೂರು ಆದರೆ ಬೆಂಗಳೂರು ಏನಾಗಿದೆ ಬೆಂಗಳೂರಲ್ಲಿರ್ತಕ್ಕಂಥ ಸಬ್ಸ್ಕ್ರೈಬರ್ಸು ಬಹಳಷ್ಟು ಸಲ ಕನ್ನಡ ಚಿತ್ರಗಳನ್ನು ನೋಡಲ್ಲ ಬೇರೆ ಭಾಷೆಯಲ್ಲಿ ಒಂದು ರಿಚುವಲ್ ಥರ ತಮ್ಮ ಭಾಷೆಯನ್ನು ಬೆಳೆಸುವಂಥ ರೀತಿಯಲ್ಲಿ ಪ್ರೇಕ್ಷಕ ನಮ್ಮ ಕನ್ನಡವನ್ನು ನೋಡಲ್ಲ ಇದು ಕನ್ನಡಿಗರನ್ನು ಕೆಣಕಲಿಕ್ಕೆ ಅಥವಾ ಕನ್ನಡ ಚಿತ್ರ ಅಭಿಮಾನಿಗಳನ್ನು ನೋಯಿಸ್ಲಿಕ್ಕೆ ಹೇಳೋ ಮಾತಲ್ಲ ಒಂದು ವಾಸ್ತವ ಸತ್ಯ ಇದು ಯಾಕೆಂದರೆ ನಮ್ಮ ಚಿತ್ರಗಳನ್ನೆಲ್ಲ 25-30 ವಾರ ನೋಡಿರುವಂಥ ಕನ್ನಡ ಪ್ರೇಕ್ಷಕರು ಇದ್ದಾರೆ ಅದರಿಂದ ನಾನು ತುಂಬ ಋಣಿಯಾಗಿದ್ದೇನೆ ನಾನು ಇನ್ನು ಸಾಮಾನ್ಯೀಕರಣದ ನೆಲೆಯಲ್ಲಿ ಹೇಳುವಾಗ ಇದು ಉದ್ಯಮದಲ್ಲಿರತಕ್ಕಂಥ ಒಂದು ವಿಚಾರ ಒಂದು ಬೆಸ್ಟ್ ಮಲಯಾಳಂ ಫಿಲ್ಮ್ ನೋಡ್ಕೊಂಬಂದು ನಮ್ಗೆ ಹೇಳ್ತಾರೆ ನಾವು ನೋಡಿದರೆ ಇಂಗ್ಲೀಷ್ ಸಬ್ಟೈಟ್ಲಲ್ಲಿ ಮಲಯಾಳಂನೇ ಕೇಳಿಸ್ಕೊಂಡು ನಾವು ನೋಡಬೇಕೇ ಹೊರತು ಅದನ್ನು ಕನ್ನಡ ಕಥೆಯೂ ಇರೋಲ್ಲ ಅದು ಆದರೆ ಕನ್ನಡಿಗರು ಮಾಡಿದಂಥ ಚಿತ್ರಗಳನ್ನು ಹಾಗೆ ಪರಭಾಷೆಯಲ್ಲಿ ನೋಡ್ತಕ್ಕಂಥ ವ್ಯವಸ್ಥೆ ಇಲ್ಲ ಈ ಹೊತ್ತಿನಲ್ಲಿ ಕನ್ನಡಕ್ಕೆ ಅದರದೇ ಆದಂಥ ಒಂದು OTT ಬೇಕು ಕನ್ನಡಿಗರದ್ದೇ ಆಗಬೇಕು ಅಂತಕ್ಕಂಥ ಒಂದು ಮಾತು ಆಗಾಗ ಕೇಳುತ್ತೆ ಹೌದಲ್ಲ ಯಾಕಾಗಬಾರ್ದು ಅಂತ ನೀವು ಹೇಳಬಹುದು ಅದು ಅಷ್ಟು ಸುಲಭ ಆಗಿಲ್ಲ ಈಗ ಒಂದು ರೀತಿಯಲ್ಲಿ ಕೆಲವರು ಆರಂಭ ಮಾಡ್ತಾ ಇದ್ದಾರೆ ಪ್ರಯತ್ನ ಮಾಡ್ತಿದ್ದಾರೆ ಪ್ರಯೋಗಶೀಲರಿದ್ದಾರೆ ಉತ್ಸಾಹಿಗಳಾಗಿದ್ದಾರೆ ಅವರು ತೆಲುಗಿನ ಆಹಾ ಥರನೋ ಅಥವಾ ಮಲಯಾಳಂನ ಜೈ ಹೋ ಥರನೋ ಅಥವಾ ತಮಿಳುನಾಡಿನ ತಮಿಳ್ ಅಡ್ಡಾ ಥರನೋ ಅಥವಾ ಇಂಟರ್ನ್ಯಾಷನಲ್ ಒಂದು ಮಟ್ಟದಲ್ಲಿ ಹೆಸರಾಗಿರ್ತಕ್ಕಂತಹ ಅಮೆಜಾನ್ ಅಥವಾ ನೆಟ್ಫ್ಲಿಕ್ಸ್ ಆ ಮಟ್ಟದ ಒಂದು OTT ಮಾಧ್ಯಮವನ್ನು ಕನ್ನಡಿಗರು ಪ್ರಾರಂಭ ಮಾಡಬೇಕಾಗಿದೆ ಅಂಥದ್ದು ಸಾಧ್ಯವೇ ಅನ್ನುವಂಥದ್ದು ಒಂದು ಜಿಜ್ಞಾಸೆ ಇದಕ್ಕೆ 4 ಅಂಶಗಳು ಮುಖ್ಯ ನಂಬರ್ 1 ಅಂತಾರಾಷ್ಟ್ರೀಯ ಗುಣಮಟ್ಟ ಕಾಯ್ಕೊಳ್ಬೇಕು 2 ಉತ್ಕೃಷ್ಟವಾದ ತಂತ್ರಜ್ಞಾನ ಬೇಕು 3 ಆ ಒಂದು ಫಿಲ್ಮ್ ಮತ್ತು ನಾನ್ ಫೀಚರ್ ಫಿಲ್ಮ್ ವಾಟೆವರ್ ಅಂಥ ಒಂದು ಕಂಟೆಂಟ್ ಬೇಕು ಸಮೃದ್ಧವಾದದ್ದು 4 ಲಾಭ ಬರುವವರೆಗೆ ಈ OTTಯನ್ನು ನಷ್ಟವನ್ನು ಸಹಿಸಿಕೊಂಡು ಸರಿದೂಗಿಸಿ ನಡೆಸ್ತಕ್ಕಂಥ ಕಾಪಾಡಿಕೊಳ್ತಕ್ಕಂಥ ತಾಳ್ಮೆ ಬೇಕು
ವಿಚ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಇವತ್ತು ಒಂದು ಟೆಲಿವಿಷನ್ ಚಾನಲ್ ಮಾಡಿದರೆ ಆ ಚಾನಲ್ಲು ಲಾಭ ತಂದುಕೊಡಲಿಕ್ಕೆ ಕನಿಷ್ಠ 10 ವರ್ಷ ಬೇಕು ಅಂತಕ್ಕಂಥ ಮಾತನ್ನು ನಾನು ಕೇಳಿದ್ದೇನೆ. ನಾನು ಆ ಉದ್ಯಮದಲ್ಲಿ ನನಗೆ ಅನುಭವ ಇಲ್ಲ, ಕೇಳಲ್ಪಟ್ಟಿದ್ದೇನೆ, ಓದಿದ್ದೇನೆ. ಕನಿಷ್ಠ 5-6 ವರ್ಷ ಸತತವಾಗಿ ಒಂದು ಸಂಸ್ಥೆ ನಿರಂತರ ನಷ್ಟದಲ್ಲಿ ನಡೆದು ಆ ನಷ್ಟವನ್ನು ಸಹಿಸಿಕೊಂಡು ಫೀಡ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿದರೆ ಎಂಡ್ ಆಫ್ ದಿ ಡೇ ಅವನದು ಒಂದು ಚಾನಲ್ಲು ನಿಲ್ಲುತ್ತೆ. ಕುತೂಹಲಕ್ಕೆ ನೀವು ಒಂದು ಟೆಲಿವಿಷನ್ ಚಾನಲ್ನನ್ನು ಒಂದು OTT ಪ್ಲ್ಯಾಟ್ಫಾರ್ಮ್ನ ಹೋಲಿಸೋದಾದ್ರೆ ಎರಡು ಹೋಲಿಸುವ ಅವಶ್ಯಕತೆ ಇಲ್ಲ. ಎರಡರ ಗ್ರಾಮರ್ ಬೇರೆ, ಎರಡಕ್ಕಿರತಕ್ಕಂಥ ಬಂಡವಾಳ ತೊಡಗಿಸುವಿಕೆ ಬೇರೆ, ಬಹಳ ದೊಡ್ಡ ವ್ಯತ್ಯಾಸ ಇದೆ. ಹೋಲಿಸಿ ನೋಡಿದರೆ ಒಂದು ವೇಳೆ ನಾವು ಇವತ್ತು ಯಾಕೆ ಕನ್ನಡದಲ್ಲಿ OTT ಮಾಡಲಿಕ್ಕೆ ಹಿಂಜರಿಕೆ, ಯಾಕೆ ಹಿಂಜರಿತಾರೆ ಅಂದರೆ ಹಿಂಜರಿಕೆ ಯಾಕೆ ಅಂತಂದರೆ ನಾವು ಕನ್ನಡಕ್ಕೆ ಒಂದು OTT ಮಾಡಿದರೆ ನಮ್ಮನ್ನು ಪ್ರೇಕ್ಷಕ ಕಾಪಾಡ್ಕೊಳ್ತಾನಾ, ನಮ್ಮ ಹತ್ರ ಇರೋ ಕಂಟೆಂಟ್ ಸಾಕಾಗತ್ತಾ, ನಮ್ಮ ಹತ್ರ ಇರೋವಂತಹ ಈ ಕಂಟೆಂಟ್ಗಳಿಗೆ ಇಷ್ಟು ಹಣ ನಮ್ಮ ಹತ್ರ ಶ್ರೀಮಂತರಿದ್ದಾರೆ, ಉದಾರಿಗಳಿದ್ದಾರೆ. ಕನ್ನಡಿಗರಲ್ಲಿ ಶ್ರೀಮಂತಿಕೆಗೆ ಉದ್ಯಮಶೀಲತೆಗೆ ಕೊರತೆ ಇಲ್ಲ, ಆದರೆ ಒಂದು ವ್ಯವಹಾರದ ತಿಳುವಳಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು OTTಯನ್ನು ಮಾಡಲಿಕ್ಕೆ ಹಿಂಜರಿಕೆ ಇದೆ. ಈಗ ನೀವು ನೆಟ್ಫ್ಲಿಕ್ಸ್, ಅಮೆಝಾನ್ ಅಂತ ಹೇಳಿದಾಗ ಆ ಒಂದು ಮಟ್ಟದ ಸಂಪೂರ್ಣವಾದಂತಹ ಕಾಪಿರೈಟ್ ಆ್ಯಕ್ಟನ್ನು ಕಾಪಾಡ್ಕೊಳ್ತಕ್ಕಂಥದ್ದು, ಟೆಕ್ನಾಲಜಿಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಇದೆಲ್ಲ ಇದೆಯಲ್ಲ, ಅದು ಒಂದು ಪ್ರಾದೇಶಿಕ ಭಾಷೆಯಲ್ಲಿ ಮಾಡಲಿಕ್ಕೆ ಸಾಧ್ಯವೇ? ಅದಕ್ಕೆ ಈಗ ಕೆಲವು ತಮಿಳಿನ ಜೈ ಹೋ ಥರದ ಪ್ರಾರಂಭದಾಗ ಏನು ಮಾಡಿದರು, ಶೇರ್ 70% ಶೇರ್ ಟು ನಿರ್ಮಾಪಕನಿಗೆ 70% ಕೊಡ್ತೀವಿ, ಶೇಕಡ ಇನ್ನೊಂದು 30% ನಾವಿಟ್ಟುಕೊಳ್ತೀವಿ. ನೀವು ಯಾವಾಗ ಬೇಕಾದರೂ ನಿಮ್ಮ ಸಿನಿಮಾನ ಅಪ್ಲೋಡ್ ಮಾಡಿ, ಬೇಡದೇ ಇದ್ದರೆ ನೀವು ಯಾವತ್ತು ಬೇಕಾದರೂ ಅಲ್ಲಿಂದ ತೆಗೆದು ಇನ್ನೊಂದು ಪ್ಲ್ಯಾಟ್ಫಾರ್ಮ್ಗೆ ಹಾಕ್ಕೊಳ್ಳಿ. ಈ ಥರದ ಲಿಬರಲ್ ಆದಂತಹ ಧೋರಣೆಯಿಂದನೂ ಕೂಡ ನಮ್ಮ ಪ್ರಾದೇಶಿಕ ಭಾಷೆಗಳಲ್ಲೂ ಪ್ರಯೋಗ ಆಗಿದೆ. ಹೀಗಾಗಿ ಕನ್ನಡದಲ್ಲಿ ಒಂದು OTT ತುಂಬ ಪ್ರಾಯೋಗಿಕವಾಗಿ, ವೈಜ್ಞಾನಿಕವಾಗಿ ಮತ್ತು ವ್ಯವಹಾರ ಚಾತುರ್ಯದಿಂದ ಕೂಡಿರತಕ್ಕಂಥದ್ದು ಆಗಬೇಕಾಗಿದೆ. ತುಂಬ ಜನ ನನ್ನ ಹತ್ರ ಬಂದು, ಸರ್ ನಾವು ಹೊಸದಾಗಿ ಮಾಡ್ತಿದ್ದೀವಿ OTT, ಒಂದು ವಿಶ್ ಮಾಡಿ ಒಂದು ಬೈಟ್ ಕೊಡಿ. ನಾನು ಅಲ್ಲಪ್ಪ ಏನು ಮಾಡ್ತೀರಿ ಹೇಳಿ, ನಂದು ಒಂದು ಬೈಟ್ ತೊಗೊಂಡು ಹೋಗೋದ್ರಿಂದ ನಿಮಗೆ OTT ಪ್ರಾರಂಭ ಆಗಲ್ಲ, ನಾನು ನಿಮಗೆ ಶುಭವಾಗಲಿ ಅಂತ ಹಾರೈಸಿದ ತಕ್ಷಣ ಅದು ಆಗೋ ಪ್ರಶ್ನೆ ಅಲ್ಲ. ತುಂಬ ಯುವಕರು ಬರ್ತಾರೆ, ಹಾಗಂತ ನಾವು ಅದನ್ನು ಡಿಸ್ಕರೇಜ್ ಮಾಡಬೇಕು ಅಂತ ಅಲ್ಲ, ಪ್ರಶ್ನೆ ಅದಲ್ಲ. ಅದನ್ನು ಅವರನ್ನು ನಿರುತ್ತೇಜನಗೊಳಿಸಬೇಕು, ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಇನ್ಫೋಸಿಸ್ ಸಂಸ್ಥೆ 10,000 ರೂಪಾಯಿನ ಸಣ್ಣ ಮೊತ್ತದಿಂದ ಒಂದು ಕಾರ್ ಗರಾಜಲ್ಲಿ ಶುರುವಾದ ಸಂಸ್ಥೆ, ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಇದಕ್ಕೆ ಒಂದು ದರ್ಶನ ಬೇಕು, ವಿಶಾಲವಾದಂತಹ ವಿಷನರೀಸ್ ಆಗಬೇಕು. ಮತ್ತು ಅವರು ಇದನ್ನು ಗ್ರೂಪ್ ಆ್ಯಕ್ಟಿವಿಟಿ ಮಾಡೋಕ್ಕಾಗಲ್ಲ. ಒಬ್ಬ ಇಂಡಿವಿಜುವಲ್ ಆದಂತಹ ಶಕ್ತಿಶಾಲಿಯಾದಂಥ, ಒಬ್ಬ ಅಭಿರುಚಿವಂತನಾದಂತಹ, ಸಿನಿಮಾ ಮೋಹಿಸುವಂತಹ, ಜೊತೆಗೆ ಅಪಾರವಾದಂಥ ಸಂಪತ್ತುಳ್ಳಂಥ ವ್ಯಕ್ತಿ ಮಾಡಬೇಕು. ಇದನ್ನು ಫಿಲ್ಮ್ ಚೇಂಬರ್ ಮಾಡಿ, ಫಿಲ್ಮ್ ಅಕಾಡೆಮಿಯವರು ಮಾಡಿ, ನಿರ್ಮಾಪಕರ ಸಂಘ ಮಾಡಿ, ಅಥವಾ ಎಲ್ಲ ಸೇರಿ ಕಾರ್ಮಿಕರ ಒಕ್ಕೂಟ ಎಲ್ಲ ಸೇರ್ಕೊಂಡು ಬಿಟ್ಟು ಎಲ್ಲ ಸಂಘ ಸಂಸ್ಥೆಗಳು ಮಾಡಿ, ನೋ, ಇಟ್ಸ್ ಇಂಪಾಸಿಬಲ್, ಇಟ್ಸ್ ಎ ಬಿಸ್ನೆಸ್. ಅವರೆಲ್ಲ ಸೇರಿ ಸಭೆ ಮಾಡಬಹುದು, OTTಗೆ ನಿಮ್ಮ ಸಿನಿಮಾ ಕೊಡಬೇಕು ಬೇಡವೋ, ಎಷ್ಟು ಕೇಳಬೇಕು, ಎಷ್ಟು ಕೊಡಬೇಕು, ಅಥವಾ ಮಲ್ಟಿಪ್ಲೆಕ್ಸ್ ಸ್ಕ್ರೀನಿಂಗ್ನಲ್ಲಿ ನಾವು ಎಷ್ಟು ಪರ್ಸೆಂಟೇಜ್ ಕೇಳಬೇಕು ಅಂತ ನಾವು ಚರ್ಚಿಸಬಹುದೇ ಹೊರತು ಈ ಸಂಘಟನೆಗಳಿಂದ ಫಿಲ್ಮ್ ಮೇಕರ್ಸ್ ಆ್ಯಂಡ್ ಮಾರ್ಕೆಟ್, ಸೃಷ್ಟಿ ಮಾಡ್ತಕ್ಕಂಥವ್ರು ಸಿನಿಮಾವನ್ನು ಮಾರ್ಕೆಟ್ ಮಾಡ್ತಕ್ಕಂಥವ್ರು, ಇವರು ಎಲ್ಲ ಸೇರಿಕೊಂಡು ನೀವು ಅದನ್ನು ವ್ಯವಹಾರವನ್ನು ಮಾಡಬೇಕು ಅಂತ ನೀವು ಚರ್ಚಿಸ್ಬೋದೇ ಅದರಿಂದಲ್ಲಿ ಕೂತ್ಕೊಂಡು ಹೊರತು OTTಯನ್ನು ನಿರ್ವಹಿಸಬೇಕಾದ ವ್ಯಕ್ತಿ ಅಥವಾ ಸಂಸ್ಥೆ ಅದು ಬಹಳ ಸ್ಟ್ರಾಂಗ್ ಆಗಿರಬೇಕು, ಮತ್ತು ವ್ಯವಹಾರ ಬಲ್ಲಂತಹ ಜಾಣತನ ಇವತ್ತು ಬೇಕಾಗಿದೆ. ಈ ಹೊತ್ತಿನಲ್ಲಿ ನಾವು 2 ಎಚ್ಚರಿಕೆಯನ್ನು ಮಾಡಬೇಕಾಗತ್ತೆ. 1, ಸ್ಟಾರ್ ಓರಿಯೆಂಟೆಡ್ ಫಿಲ್ಮ್ಗಳ ಜೊತೆಗೆ ಸಮಸಮನಾಗಿ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಗಳನ್ನು ನಾವು OTTಗಾಗಿ ರೆಡಿ ಸಿದ್ಧಗೊಳಿಸ್ತಕ್ಕಂಥ ಕ್ವಾಲಿಟಿ ವರ್ಕ್, ಕ್ವಾಲಿಟಿ ಕ್ರಿಯೇಟಿವ್ ವರ್ಕನ್ನು ಮಾಡಿಕೊಳ್ತಕ್ಕಂಥದ್ದು. ಇನ್ನೊಂದು ಕಡೆ ಯಾವ ಯಾವ ಚಿತ್ರಮಂದಿರಗಳು ತುಂಬ ಶಿಥಿಲವಾಗಿದ್ದಾವೆ ಅವನ್ನೆಲ್ಲ ಉನ್ನತೀಕರಿಸಿ ಕಂಟೆಂಟ್ ಪ್ರೊವೈಡ್ ಮಾಡ್ತಕ್ಕಂಥ ಪ್ರದರ್ಶನ ವಲಯದಲ್ಲಿ ಅತ್ಯುತ್ತಮ ದರ್ಜೆಯ ಚಿತ್ರಮಂದಿರಗಳನ್ನು ನಾವು ಈಗ ಈ ಸಂದರ್ಭದಲ್ಲಿ ಅಣಿಗೊಳಿಸಿದರೆ ಒಂದು ಕಡೆ ಕಂಟೆಂಟ್, ಒಂದು ಕಡೆ ಗುಡ್ ಎಕ್ಸಿಬಿಷನ್, ಇವೆರಡೂ ಆದರೆ ಬಹುಶಃ ಒಂದು ಕಡೆ OTTಗೂ ಬ್ಯಾಲೆನ್ಸ್ ಆಗುತ್ತೆ, ನಮ್ಮ ಎಕ್ಸಿಬಿಟರ್ಸು ಉಳಿತಾರೆ,
ಚಿತ್ರಮಂದಿರ ಮಾಲೀಕರು ಉಳಿತಾರೆ ಭವ್ಯ ಪರದೆ ಮೇಲೆ ಸಿನಿಮಾಗಳನ್ನು ನೋಡತಕ್ಕಂತ ನಮ್ಮ ಸಂಸ್ಕೃತಿ ಎಂದು ನಾಶವಾಗದ ಹಾಗೆ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ।